ಆತ್ಮೀಯ ಸಿರಾ ಫಸ್ಟ್ ನ್ಯೂಸ್ ಗ್ರಾಹಕರಿಗೆಲ್ಲ ವೀಕ್ಷಕರಿಗೆಲ್ಲ ನಮಸ್ಕಾರ. ನಾವು ಇವತ್ತು ಪ್ರೆಸಿಡೆನ್ಸಿ ಹತ್ರ ಇರುವಂಥ ಒಂದು ಮನೆಗೆ ಬಂದಿದ್ದೀವಿ. ಇಲ್ಲಿ ಒಂದು ಹಾವು ಬಂದಿದೆ ಅಂತ ಕರೆ ಬಂದಿದೆ. ಅದು ಯಾವ ಹಾವು ಏನು ಅಂತ ನೋಡೋಣ. ಕರೆ ಮಾಡಿದವರು ಗಿರೀಶ್ ಅಂತ. ಸೊ ಅವ್ರ ಜೊತೆಗೆ ನಾವು ಮನೆ ಒಳಗೆ ಹೋಗೋಣ. ಮನೆ ಗಿರೀಶ್ ಯಾವಾಗ ನೋಡಿದ್ರು ನೋಡಿ, ಇಟ್ಸ್ ಇಂಡಿಯನ್ ಕಾಮನ್ ಕ್ರೇಟ್ ಅಂತ. ಅಂದ್ರೆ ನಾಗರ ಹಾವುಗಿಂತ 10 ಪಟ್ಟು ವಿಷಕಾರಿಯಾದಂತಹ ಹಾವು, ಭಾರತದಲ್ಲೇ ಅತ್ಯಂತ ಅಪಾಯಕಾರಿಯಾದಂತ 4 ಹಾವುಗಳು ಅಂತ ಏನ್ ಹೇಳ್ತೀವಿ ಅವುಗಳಲ್ಲಿ ಒಂದು. ಗಿರೀಶ್ ಅವರೇ, ಈ ಹಾವುನ ನೀವು ಯಾವಾಗ ನೋಡಿದ್ದು? ಬೆಳಗ್ಗೆ 9:00 ನೋಡಿದ್ವಿ. ನೋಡಿದಾಗ ಅಲ್ಲೇ ಇತ್ತ ಅದು? ಅಲ್ಲೇ ಇತ್ತು. ಓಕೆ ನೋಡಿ, ಈ ನಾಗರ ಹಾವುಗಿಂತ ಯಾಕೆ 10 ಪಟ್ಟು ವಿಷಕಾರಿಯಾದಂತಹ ಹಾವು ಅಂತ ಹೇಳ್ತೀವಿ ಅಂದ್ರೆ, ಈ ಹಾವು ನಾಕ್ಟರ್ನಲ್ ಸ್ಪೀಶೀಸ್ ಅಂತ. ಅಂದ್ರೆ ರಾತ್ರಿ ವೇಳೆ ಸಂಚಾರ ಮಾಡುವಂತಹ ಹಾವು. ಸಾಮಾನ್ಯವಾಗಿ ರಾತ್ರಿ ಕಪ್ಪೆ ಅಥವಾ ಇಲಿಯನ್ನ ಹುಡುಕೊಂಡು ಬಂದು ಆ ಸಂಪೊಳಗಡೆಗೆ ಬಿದ್ದಿರಬಹುದು ಪೈಪ್ ಮುಖಾಂತರ ಬಂದು. ಸೊ ಈಗ ಅದನ್ನ ರಕ್ಷಣೆ ಮಾಡೋಣ. ಈ ಏನಿದೆ ನಮ್ಮ ನ್ಯೂರೋಟಾಕ್ಸಿಕ್ ವೆನಮ್ಮು ಮತ್ತು ಸೈನೋಟಾಕ್ಸಿಕ್ ಎರಡೂ ಇದೆ ನೋಡಿ. ಆ ಮೂಲೆಯಲ್ಲಿ ಕಲ್ಲು ಮೇಲೆ ಕೂತಿದೆ. ಇನ್ನೊಂದು ತಂಗಿದ ಸ್ವಲ್ಪ ಹಿಂದೆ ಇದೆ. ನೋಡಿ, ಈಗ ತಾನೇ ಭಾರತ ದೇಶದ ಅತ್ಯಂತ ಅಪಾಯಕಾರಿ ಹಾವಾದಂತಹ ಇಂಡಿಯನ್ ಕಾಮನ್ ಕ್ರೇಟ್ನ ರಕ್ಷಣೆ ಆಗಿದೆ. ಇದು ಯಾಕಾಗಿ ನಮ್ಮ ಮನೆಗಳ ಹತ್ರ ಬರ್ತದೆ ಅಂದ್ರೆ ಕಪ್ಪೆ ಮತ್ತು ಇಲಿಗಳನ್ನ ತಿನ್ಲಿಕ್ಕೆ. ಇದು ನೋಡ್ಲಿಕ್ಕೆ ಸಣ್ಣದಾಗಿ ಕಾಣಬಹುದು, ಆದರೆ ಇದರ ವಿಷ ಬಂದು ನಾಗರ ಹಾವಿಗಿಂತ 10 ಪಟ್ಟು. ಇದರ ಹಲ್ಲುಗಳು ಏನಿದೆ ಬಹಳ ಸೂಕ್ಷ್ಮವಾಗಿ ಚಿಕ್ಕದಾಗಿರೋದ್ರಿಂದ ಸೊಳ್ಳೆ ಕಚ್ಚಿದ್ರೆ ನಿಮಗೆ ನೋವಾಗೋದು ಗೊತ್ತಾಗುತ್ತೆ, ಬಟ್ ಆದರೆ ಈ ಹಾವು ಕಚ್ಚಿದ್ರೆ ನೋವಾಗೋದು ಕೂಡ ಗೊತ್ತಾಗ ನಾಗರ ಹಾವು ಕಚ್ಚಿದ್ರೆ ನೋವಾಗೋದು ಗೊತ್ತಾಗುತ್ತೆ, ಅಥವಾ ಬೇರೆ ಯಾವುದೇ ವಿಷಕಾರಿಯಾದಂತಹ ಹಾವುಗಳು ಕಚ್ಚಿದ್ರು ನೋವಾಗೋದು ಗೊತ್ತಾಗುತ್ತೆ. ಈ ಹಾವುಗಳು ಕಚ್ಚಿದ್ರೆ ಗೊತ್ತಾಗಲ್ಲ, ಅದಕ್ಕೆ ಇದನ್ನ ಸೈಲೆಂಟ್ ಕಿಲ್ಲರ್ ಅಂತಾರೆ. ಮತ್ತೆ ಇದು ನಾಕ್ಟರ್ನಲ್ ಸ್ಪೀಶೀಸ್, ಅಂದ್ರೆ ರಾತ್ರಿ ವೇಳೆ ನೋಡಿ, ಅಲ್ಲಿ ಸಂಪುಳಗಡೆ ನಾವು ನೋಡಿದಾಗ ಕಪ್ಪೆ ಕೂಡ ಇತ್ತು. ಸೊ ಹಾಗಾಗಿ ಕಪ್ಪೆ ತಿನ್ಲಿಕ್ಕೆ ಇದು ಪೈಪಿನ ಮುಖಾಂತರ ಬಂದಿರಬಹುದು. ಸೊ ಎಗೇನ್ ಇದನ್ನ ಮತ್ತೆ ನಾವು ಇವುಗಳ ಹ್ಯಾಬಿಟೇಟ್ ಅಂತ ಏನ್ ಹೇಳ್ತೀವಿ,
ಅಲ್ಲಿಗೆ ರಿಲೀಸ್ ಮಾಡ್ತೀವಿ. ಈಗ ಗಿರೀಶ್ ಅವರು ಇದ್ರ ಬಗ್ಗೆ ಒಂದೆರಡು ವಿಚಾರ ಹೇಳ್ತಾರೆ, ಬನ್ನಿ. ಅದೇ ಬೆಳಗ್ಗೆ ಯಾವ ನೋಡಿದ್ರು ಒಂದು ಒಂಬತ್ತೂವರೆ ಅಷ್ಟಿಗೆ ಅವಾಗ ಇವ್ರು ನಮ್ಮ ಮಾವ ಫೋನ್ ಮಾಡಿದ್ರು. ಅವಾಗ ಇವರು ಮಾಡಿದ್ರು ತುಂಬ ಇದಾಗಿತ್ತು, ನೀವು ಫೋನ್ ಮಾಡಿದಾಗ ಬಂದಿದ್ರು. ನಿಮಗೆ ಹಾವನ್ನ ರಕ್ಷಣೆ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು? ನೋಡಿ, ಅವರಿಗೆ ಹಾವನ್ನ ಹೊಡಿಬಾರ್ದು ರಕ್ಷಣೆ ಮಾಡಬೇಕು ಅಂತ ಅನಿಸಿದೆ. ಯಾಕೆ ಅಂದ್ರೆ ಅವರಿಗೆ ನಮ್ಮ ಪರಿಸರದಲ್ಲಿ ಇರುವಂತಹ ಆಹಾರ ಸರಪಳಿಯ ಬಗ್ಗೆ ಗೊತ್ತಿದೆ ಮತ್ತು ಇವುಗಳ ಇಂದ ಆಗುವಂತ ಉಪಯೋಗ ಗೊತ್ತಿದೆ. ಹಾಗಾಗಿ ಹಾವುಗಳ ಸಂತತಿಯನ್ನ ರಕ್ಷಣೆ ಮಾಡಬೇಕು ಅಂತ ಅವರು ಕೂಡ ಸಾಕಷ್ಟು ಬಾರಿ ಅವರು ನಾನು ಅನೇಕ ವರ್ಗಗಳನ್ನ ರಕ್ಷಣೆ ಮಾಡಬೇಕಾದ್ರೆ ನನ್ನ ಜೊತೆ ಬಂದಿದ್ರು. ಹಾಗಾಗಿ ಅವರ ನನ್ನ ನಂಬರ್ ಅವರ ಬಳಿ ಇತ್ತು. ಅವರು ಫೋನ್ ಮಾಡಿ ಇವತ್ತು ಈ ಅತ್ಯಂತ ಅಪಾಯಕಾರಿ, ಇದೇನಾದ್ರೂ ಯಾರಿಗಾದ್ರೂ ಕಚ್ಚಿದ್ರೆ ಕೂಡ ಇವರ ಮನೆಯಲ್ಲಿ ಆ ಸಂಪ ಎತ್ತಿದಾಗ ಪ್ರಾಬ್ಲಿ ಅವರಿಗೆ ಜೀವದ ಮರಣದ ತೊಂದರೆ ಆಗುವಂತ ಸಾಧ್ಯತೆಗಳಿತ್ತು. ನೇರವಾಗಿ ಆ ಆಸ್ಪತ್ರೆಗೆ ಹೋಗಿ ತೋರಿಸಿಲ್ಲ ಅಂದಿದ್ರೆ ಬಹಳ ತೊಂದರೆಗೆ ಉಂಟಾಗ್ತಾ ಇತ್ತು. ಅಂತ ಅತ್ಯಂತ ಅಪಾಯದ ಸಂಗತಿಯನ್ನ ಮುನ್ಸೂಚನೆಯನ್ನ ಅರ್ತು ಮೊದಲೇ ಅವರು ಇದನ್ನ ರಕ್ಷಣೆ ಮಾಡ್ಲಿಕ್ಕೆ ಕರೆ ಮಾಡಿದ್ದಾರೆ. ಹಾಗಾಗಿ ನಾನು ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದನ್ನ ನಾನು ಇಲ್ಲಿ ಹೊರಗಡೆ ರಿಲೀಸ್ ಮಾಡ್ತೀವಿ. ನ್ಯಾಚುರಲ್ ಹ್ಯಾಬಿಟೇಟ್ ಏನ್ ಹೇಳ್ತೀವಿ ಅಲ್ಲಿಗೆ ರಿಲೀಸ್ ಮಾಡ್ತೀವಿ. ಓಕೆ, ಯಾಕೆ ನಾವು ಹಾವುಗಳನ್ನ ಸಾಯಿಸಬಾರ್ದು ಮತ್ತು ಯಾಕೆ ಹಾವುಗಳನ್ನ ನಾವು ರಕ್ಷಣೆ ಮಾಡಬೇಕು ಅಂದ್ರೆ, ನೋಡಿ, ನಮ್ಮ ಪ್ರಕೃತಿಯ ಆಹಾರ ಸರಪಳಿ ಅಂತ ಏನು ಹೇಳ್ತೀವಿ, ಆಹಾರ ಸರಪಳಿಯಲ್ಲಿ ಪ್ರತಿಯೊಂದು ಪ್ರಾಣಿಯು ಒಂದಕ್ಕೊಂದು ಸಂಬಂಧವನ್ನು ಬಳಸ್ಕೊಂಡಿದೆ. ಅಂದರೆ ಚೈನ್ ಲಿಂಕ್ ಅಂತ ಹೇಳ್ತೀವಿ, ಎನ್ವಿರಾನ್ಮೆಂಟಲ್ ಫುಡ್ ಚೈನ್ ಲಿಂಕ್ ಅಂತ. ಆ ಚೈನ್ ಲಿಂಕಲ್ಲಿ ಹಾವುಗಳು ಕೂಡ ಒಂದು ಪ್ರಮುಖವಾದ ಪಾತ್ರವನ್ನು ವಹಿಸ್ತವೆ. ಇವುಗಳು ಕೂಡ ಇವುಗಳಿಗಿಂತ ಅಂದರೆ ಚಿಕ್ಕ ಪುಟ್ಟ ಕಪ್ಪೆಗಳು, ಇಲಿಗಳು ಮತ್ತು ಹಾವುಗಳನ್ನು ತಿಂದು ಬದುಕುವಂಥದ್ದು, ಅಂದರೆ ಸರ್ವೈವಲ್ ಫಾರ್ ದ ಫಿಟೆಸ್ಟ್ ಅಂತ ಹೇಳ್ತೀವಿ. ಇದು ಯಾವ ಜಾತಿ ಹಾವು? ಇದು ಕಟ್ಟು ಹಾವು ಅಂತ. ಅಂದರೆ ಭಾರತ ದೇಶದ ಅತ್ಯಂತ ನಾಲ್ಕು ಅಪಾಯಕಾರಿಗಳು ಹಾವುಗಳು, ಅವುಗಳಲ್ಲಿ ಒಂದು. ಮೊದಲನೇದು ನಾಗರ ಹಾವು, ಎರಡನೇದು ಕೊಳಕ ಮಂಡಲ, ಮೂರನೇದು ಗರ್ಗಸ ಮಂಡಲ, ನಾಲ್ಕನೇದು ಈ ಕಟ್ಟು ಹಾವು. ಇದು ನೋಡಿ, ಭಾಳ ಕಂಡುಹಿಡಿಯೋದು ಬಹಳ ಸುಲಭ. ಇದರ ಮೇಲೆ ನೀವು ನೋಡ್ಲಿಕ್ಕೆ ಆಕೃತಿಯಲ್ಲಿ ನಿಮಗೆ ಸ್ವಲ್ಪ ಹಿಂದೆ ಆಕೃತಿಯಲ್ಲಿ ಬೆಳ್ಳಕ್ಕಿರುತ್ತೆ, ಅದರ ಮೇಲ್ಗಡೆ ಎರಡು ಬಿಳೆ ಬಿಳೆ ಪಟ್ಟಿ ಇರುತ್ತೆ. ಆ ಬಿಳೆ ಪಟ್ಟಿ ಇರೋದ್ರಿಂದ ಇದು ಕಟ್ಟು ಹಾವು ಅಂತ ನಾವು ತಿಳ್ಕೊಬಹುದು. ಆದರೆ ಇದರಲ್ಲಿ ಇನ್ನೊಂದಿದೆ, ಉಲ್ಫ್ ಸ್ನೇಕ್ ಅಂತ ಹೇಳ್ತೀವಿ. ಆದರೆ ಅದು ಒಂದೇ ಒಂದು ಗೆರೆ ಇರುತ್ತೆ, ಎರಡು ಗೆರೆ ಇರೋದಿಲ್ಲ, ಒಂದೇ ಗೆರೆ ಇರುತ್ತೆ. ಹಾಗಾಗಿ ಈ ಹಾವುಗಳನ್ನು ನಾವು ನಮ್ಮ ಪ್ರಕೃತಿಯ ಸಮತೋಲನವನ್ನು ಕಾಪಾಡಲಿಕ್ಕೋಸ್ಕರ ಇವುಗಳನ್ನ ರಕ್ಷಣೆ ಮಾಡಬೇಕು. ಇವುಗಳಿಂದ ಸಾಕಷ್ಟು ನಮಗೆ ಉಪಯೋಗ ಇದೆ, ಆದರೆ ನಾವು ಇವುಗಳಿಗೆ ತೊಂದರೆ ಕೊಟ್ಟು ಇವುಗಳನ್ನ ಹೊಡೆದು ಸಾಯಿಸ್ತಾ ಇದ್ದಾರೆ ಅನೇಕ ಜನ. ಅವರಿಗೆ ಇದರ ಅರಿವಿಲ್ಲ. ಹಾಗಾಗಿ ಅರಿವನ್ನು ಮೂಡಿಸ್ಲಿಕ್ಕೋಸ್ಕರ ನಾವು ಇವುಗಳನ್ನ ರಕ್ಷಣೆ ಮಾಡ್ತಾ ಇದ್ದೀವಿ ಮತ್ತು ಇವುಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು. ಸಾಕಾಗಿ ಜಾಸ್ತಿ ಇದ್ದಾರೆ.